ಇವತ್ತು ಎಲ್ಲವೂ ಸಮೀಕ್ಷೆ ಮೇಲೆ ಆಗೋದಿಲ್ಲ ಅನ್ನೋದು ಹಿಂದೂ ಗುರುತಿದೆ ಮತ್ತು ಬೇರೆ ಬೇರೆ ಸಮೀಕ್ಷೆಗಳಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಂತ ಭಾರತೀಯ ಜನತಾ ಪಾರ್ಟಿನ ತೋರಿಸ್ತಾರೆ ಬಹುಶಃ ಹೀಗಾಗಿ ಇವತ್ತು ಯಾವಾಗಲೂ ಸಮೀಕ್ಷೆ ಹೀಗೆ ಇರ್ತದೆ ಅನ್ನೋದಿಲ್ಲ ಅದಕ್ಕೆ ನಾನು ಹೇಳ್ತೀನಿ ಸಿಂಗಲ್ ಲಾರ್ಜೆಸ್ಟ್ ಅನ್ನೋದ್ರ ಬಗ್ಗೆ ಯಾರದೂ ಎರಡು ಮಾತಿಲ್ಲ ಹೀಗಾಗಿ ಇವತ್ತೇನೋ ವಾರಕ್ಕೆ ವಾರಕ್ಕೆ ಇವತ್ತು ಬದಲಾವಣೆ ಆಗ್ತಿರ್ತದೆ ಆ ಹಿನ್ನೆಲೆಯಲ್ಲಿ ಈಗ ಡೇಟ್ ಅನೌನ್ಸ್ ಮಾಡಿದ್ದಾರೆ ಇನ್ನೊಂದು ನೆಕ್ಸ್ಟ್ ವೀಕ್ ನೀವು ನೋಡಿದ್ರೆ ಅದು ಬೇರೆ ಇರ್ತದೆ ಹೀಗಾಗಿ ವಿಜಯ ಸಂಕಲ್ಪ ಯಾತ್ರೆ ಆದಮೇಲೆ ಭಾಳಷ್ಟು ಬದಲಾವಣೆ ಆಗಿದೆ ಅವರು ಯಾವ ಸಂದರ್ಭದಲ್ಲಿ ಯಾವಾಗ ಅವರು ಸಮೀಕ್ಷೆ ಮಾಡಿದ್ದಾರೆ ಅದಮೇಲೆ ಹೋಗ್ತದೆ ಅಷ್ಟೇ ಇದಾಗಿದೆ ಅವರಿಗೆ ಒಂದಿಲ್ಲೊಂದು ಹೆದರಿಕೆ ಸ್ಟಾರ್ಟ್ ಆಗಿದೆ ಹೀಗಾಗಿ ಈ ರೀತಿ ಒಳ ಒಪ್ಪಂದ ಮತ್ತೊಂದು ಅನ್ನೋ ನಾವು ಯಾರ ಜೊತೆ ಒಳ ಒಪ್ಪಂದ ಮಾಡುವಂಥ ಪ್ರಶ್ನೆಯೇ ಇಲ್ಲ ನಾವು ಇಂಡಿಪೆಂಡೆಂಟ್ ಆಗಿ ಬಿಜೆಪಿ ಎಲ್ಲ ರಾಜ್ಯಗಳಲ್ಲಿ ಇಂಡಿಪೆಂಡೆಂಟ್ ಫೈಟ್ ಮಾಡಿ ಅಧಿಕಾರಕ್ಕೆ ಬಂದಿದ್ದೇವೆ ಕರ್ನಾಟಕದಲ್ಲಿ ಇಂಡಿಪೆಂಡೆಂಟಾಗಿ ಸ್ವತಂತ್ರವಾಗಿ ಇವತ್ತು ನಾವು ಫೈಟ್ ಮಾಡಿ ಅಧಿಕಾರಕ್ಕೆ ಬರ್ತೀವಿ ಇದು ಯಾವ ಪಕ್ಷದ ಜೊತೆ ಒಳ ಒಪ್ಪಂದ ಇರಲಿ ಹೊರ ಒಪ್ಪಂದ ಯಾವುದೂ ಇಲ್ಲ ನಮ್ಮದು ನೋಡಿರಿ ಯಾರು ನೋಡಿ ನಾವು ಇವತ್ತು ಒಂದು ಪಾರ್ಟಿಯಾಗಿ ಫೈಟ್ ಮಾಡ್ತೀವಿ ಅದಕ್ಕೆ ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಇವತ್ತು ಯಾವ ರೀತಿ ಎಲ್ಲ ಪಕ್ಷದ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಕ್ಷೇತ್ರದಲ್ಲಿ ನಾವು ಫೈಟ್ ಮಾಡ್ತೀವಿ ಕಾಂಗ್ರೆಸ್ ವಿರುದ್ಧ ಅದೇ ರೀತಿ ಸಿದ್ದರಾಮಯ್ಯ ವಿರುದ್ಧ ಫೈಟ್ ಮಾಡ್ತೀವಿ ಯಾವ ಚಕ್ರವೇ ಮತ್ತೊಂದು ಪ್ರಶ್ನೆನೇ ಇಲ್ಲ ನೋಡಿ ಯಾವಾಗಲೂ ಎಲ್ಲೆಲ್ಲಿ ಸ್ಟೇಟ್ ಲೆವೆಲ್ ಲೀಡರ್ಸ್ ಇರ್ತಾರೆ ಅದು ಅಲ್ಲಿ ಹೆಚ್ಚು ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತದೆ ಹೀಗಾಗಿ ಅದ್ರ ಬಗ್ಗೆ ಚರ್ಚೆನೂ ಜಾಸ್ತಿ ಆಗ್ತದೆ ಆದರೆ ಭಾಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರ್ತದೆ ಅದು ಹೈಲೈಟ್ ಆಗೋದಿಲ್ಲ ಎಲ್ಲ ಕ್ಷೇತ್ರಗಳಲ್ಲಿ ಇರ್ತದೆ ಇದು ಫೈಟು ನಿನ್ನೆ ಮಾನ್ಯ ಯಡಿಯೂರಪ್ಪನವರು ಆ ರೀತಿ ಹೇಳಿದ್ದಾರೆ ಹೀಗಾಗಿ ಪಕ್ಷದಲ್ಲಿ ಅದ್ರ ಬಗ್ಗೆ ಏನಾದರೂ ಚರ್ಚೆ ಮಾಡ್ತಾರೆ ಯಡಿಯೂರಪ್ಪನವರು ನಿನ್ನೆ ಆ ರೀತಿ ಹೇಳಿದ್ದಾರೆ ಹೀಗಾಗಿ ನನ್ನ ಗಮನಕ್ಕೆ ಯಾವುದೂ ಬಂದಿಲ್ಲ ಪಕ್ಷದ ವೇದಿಕೆಯಲ್ಲಿ ಏನು ಚರ್ಚೆ ಆಗ್ತದೆ ನೋಡೋಣ ಆಗಲಿ ಚರ್ಚೆ ಆಗಲಿ ಹೊರಗೇನಿದ್ದೆ ಬೇರೆ ಬೇರೆ ಅರ್ಥದಲ್ಲಿ ಹೇಳ್ತಾರೆ ಅದಕ್ಕಿಂತ ನಾವೊಂದು ಹೇಳ್ತೀನಿ ಈ ಒಂದು ಮೀಸಲಾತಿ ಸಮಸ್ಯೆ ಇವತ್ತಿಂದಲ್ಲ ಭಾಳ ವರ್ಷದಿಂದಿದೆ ಕೆಲವೊಂದು ಹೊಸದಾಗಿ ವರ್ಗಗಳು ನಮಗೆ ಮೀಸಲಾತಿ ಕೊಡಬೇಕನ್ನುವಂಥ ಒಂದು ಬೇಡಿಕೆ ಇಟ್ಟಿದ್ದು ಆಮೇಲೆ ಇಲ್ಲಿ ಒಳ ಮೀಸಲಾತಿ ಬಗ್ಗೆ ಕಳೆದ ವರ್ಷ ಬಹುಶಃ ಒಂದು 20 ವರ್ಷದಿಂದ ಹೋರಾಟ ಇದೆ ಯಾವ ಪಾರ್ಟಿಯೂ ಸಹಿತ ಯಾವ ಮುಖ್ಯಮಂತ್ರಿಯೂ ಸಹಿತ ಈ ರೀತಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇಟಸ್ ಕೋ ಯಥಾಸ್ಥಿತಿ ಕಾಯ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಿದ್ದರು ಯಾರೂ ಅದ್ರ ಬಗ್ಗೆ ಆಲೋಚನೆ ಮಾಡಿ ಚರ್ಚೆ ಮಾಡಿ ಒಂದು ಗಟ್ಟಿಯಾದಂಥ ನಿರ್ಧಾರ ಯಾರೂ ಮಾಡಿರಲಿಲ್ಲ ಫಸ್ಟ್ ಟೈಮ್ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಇರ್ಬೋದು ಪಕ್ಷ ಇರ್ಬೋದು ನಮ್ಮೆಲ್ಲ ನಾಯಕರು ಒಂದು ಸಬ್ ಕಮಿಟಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಮಾಧುಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಅವರ ಒಂದು ರಿಪೋರ್ಟ್ ಆಧಾರದ ಮೇಲೆ ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಇವತ್ತು ಈ ರೀತಿ ಒಳ ಮೀಸಲಾತಿ ಬಗ್ಗೆ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಎಲ್ಲರೂ ಸಹಿತ ಅದನ್ನು ಸ್ವಾಗತ ಮಾಡಿದ್ದಾರೆ ಕೆಲವೊಂದು ಮಿಸ್ಕಮ್ಯುನಿಕೇಷನ್ ಮುಖಾಂತರ ತಪ್ಪು ತಿಳುವಳಿಕೆ ಮುಖಾಂತರ ಕೆಲವೊಂದು ಗೊಂದಲ ಸೃಷ್ಟಿಯಾಗಿದೆ ಬಹುಶಃ ಅವರೂ ಸಹಿತ ಯಾರಲ್ಲಿ ಗೊಂದಲ ನಿರ್ಮಾಣ ಆಗಿದೆ ಮತ್ತೊಂದು ಈ ಬೀದಿಗಿದ್ದು ಹೋರಾಟ ಮಾಡೋ ಬದಲಿ ಎಲ್ಲಿಯಾದರೂ ಅದನ್ನು ಬಿಟ್ಟು ಮುಖ್ಯಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡ್ಬೋದು ಸಂಬಂಧಪಟ್ಟಂಥ ಸಚಿವರ ಜೊತೆ ಸಮಾಲೋಚನೆ ಮಾಡ್ಬೋದು ನಮ್ಮ ನಾಯಕರ ಜೊತೆ ಸಮಾಲೋಚನೆ ಮಾಡಿಕೊಂಡು ಅದಕ್ಕೆ ಆ ಸಮಸ್ಯೆಗೆ ಪರಿಹಾರ ಹುಡುಕಲಿಕ್ಕೆ ಸಾಧ್ಯ ಇದೆ ಹೀಗಾಗಿ ಭಾಳ ವರ್ಷದ ಹೋರಾಟ ಭಾಳ ವರ್ಷದ ಬೇಡಿಕೆ ಅದು ಈಡೇರಿಸುವಂಥ ಕೆಲಸ ಇವತ್ತು ಯಾರಾದರೂ ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇಲ್ಲ ಅದನ್ನು ಇವತ್ತು ನಾಳೆ ಎಲ್ಲ ಇವೆಲ್ಲ ಆದಮೇಲೆ ನಾಳೆ ನಾಡ್ದು ಕೋರ್ ಕಮಿಟಿ ಸಭೆ ಎಲ್ಲ ಅಲ್ಲಿ ಬಹುಶಃ ಒಂದಿಷ್ಟು ಅದ್ರ ಬಗ್ಗೆ ತಿಳಿಬೋದು ನಾವು ನೋಡಿ ನಾವು ಒಂದು ಹೇಳ್ತೀನಿ ಒಂದು ಪಕ್ಷದ ಒಂದು ವ್ಯವಸ್ಥೆ ಇರ್ತದೆ ಇವತ್ತು ಪ್ರತಿ ಚುನಾವಣೆ ತೆಗೆದುಕೊಂಡು ಅಸೆಂಬ್ಲಿ ಅಥವಾ ಎಂ ಪಿ ಇಲೆಕ್ಷನ್ ಇರ್ಬೋದು ಕೆಲವ್ರಿಗೆ ಏನಾಗಿದೆ ಕೆಲವು ವಾಲಂಟಿಯರ್ ನಾವ ಬೇಡ ಏಜ್ ಫ್ಯಾಕ್ಟರು ಮತ್ತೊಂದು ಸಲುವಾಗಿ ಅನಾರೋಗ್ಯದ ಸಲುವಾಗಿ ಕೆಲವು ಎನ್ ಟಿ ಇನ್ಕಮ್ಸ್ ಇರ್ತದೆ ಈಗ ಅವೆಲ್ಲವನ್ನು ಕನ್ಸಿಡರೇಷನ್ ಮಾಡ್ತದೆ ಹೀಗಾಗಿ ಅವನ್ನೆಲ್ಲ ಕನ್ಸಿಡರೇಷನ್ ಮಾಡಿಕೊಂಡು ಒಂದು ಪಕ್ಷ ನಿರ್ಧಾರಕ್ಕೆ ಬರ್ತದೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.